Cerilen! ಹಲೋ ಚೆರಿಲನರ್ಸ್, ನೀರು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಇಂದು ನಾವು ನೀರು ಹೇಗೆ ಯಾವುದರ ಸಹಾಯದಿಂದ ನಿಮ್ಮ ಮನೆ ಶಾಲೆಗಳಿಗೆ ವಿದ್ಯುತ್ತನ್ನು ತಲುಪಿಸುತ್ತದೆ ಎನ್ನುವುದನ್ನು ನೋಡೋಣ. ಮೊದಲನೆಯದಾಗಿ, ನೀರು ಶಕ್ತಿಯಿಂದ ತುಂಬಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶೇಷವಾಗಿ ವೇಗವಾಗಿ ಹರಿಯುವ ನದಿ ಅಥವಾ ಜಲಪಾತಗಳಲ್ಲಿ ಅತಿಯಾದ ಶಕ್ತಿ ತುಂಬಿರುತ್ತದೆ. ಆ ಶಕ್ತಿಯನ್ನು ಸೆರೆ ಹಿಡಿಯಲು ಅಣೆಕಟ್ಟನ್ನು ನಿರ್ಮಿಸಲಾಗುತ್ತದೆ. ಅಣೆಕಟ್ಟು ಎಂದರೆ ನದಿಯಲ್ಲಿನ ನೀರನ್ನು ತಡೆ ಹಿಡಿಯಬಲ್ಲ ಗೋಡೆ. ಅಣೆಕಟ್ಟು ಆ ಹಿಡಿದಿಟ್ಟ ನೀರನ್ನು ಒಮ್ಮೆಗೆ ಬಿಡುಗಡೆ ಮಾಡಿದಾಗ ಆ ನೀರು ಅತ್ಯಂತ ವೇಗದಲ್ಲಿ ಸುರಂಗಗಳ ಮೂಲಕ ಹರಿಯುತ್ತದೆ. ಈ ಹರಿಯುವ ನೀರು ಟರ್ಬೈನ್ ಎಂಬ ದೊಡ್ಡ ಯಂತ್ರವನ್ನು ಹೊಡೆಯುತ್ತದೆ. ಅದರಿಂದಾಗಿ ಟರ್ಬೈನ್ನಲ್ಲಿರುವ ಚಕ್ರಗಳು ತಿರುಗಲು ಶುರು ಮಾಡುತ್ತದೆ. ಈ ಟರ್ಬೈನ್ ಅನ್ನು ಜನರೇಟರ್ ಎಂಬ ಯಂತ್ರಕ್ಕೆ ಸಂಪರ್ಕಿಸಲಾಗಿರುತ್ತದೆ. ಜನರೇಟರ್ ಯಂತ್ರವು ಯಾಂತ್ರಿಕವಾದ ಶಕ್ತಿಯನ್ನು ವಿದ್ಯುಚ್ಛಕ್ತಿಯಾಗಿ ಪರಿವರ್ತಿಸುತ್ತದೆ. ಈ ವಿದ್ಯುಚ್ಛಕ್ತಿಯು ಹಲವಾರು ವಿದ್ಯುತ್ ಮಾರ್ಗಗಳ ಮೂಲಕ ಮನೆ ಶಾಲೆಗಳಿಗೆಲ್ಲ ತಲುಪಿ ದೂರದರ್ಶನ ಬಲ್ಬ್ಗಳಂತಹ ಸಾವಿರಾರು ವಸ್ತುಗಳಿಗೆ ಶಕ್ತಿಯನ್ನು ನೀಡುತ್ತದೆ. ನೀರಿನಿಂದ ಉತ್ಪಾದಿಸುವ ವಿದ್ಯುತ್ತನ್ನು ಜಲವಿದ್ಯುತ್ ಎಂದು ಕರೆಯಲಾಗುತ್ತದೆ. ಈ ವಿದ್ಯುತ್ ಅತ್ಯಂತ ಶುದ್ಧವಾದ ಹಾನಿಕಾರಕವಲ್ಲದ ವಿದ್ಯುತ್ತಾಗಿದೆ. ಜಲವಿದ್ಯುತ್ ಕುರಿತಂತೆ ಇನ್ನೂ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಜಲವಿದ್ಯುತ್ ಹಿಂದಿನಿಂದಲೂ ಬಳಕೆಯಲ್ಲಿದೆ. ಜಲವಿದ್ಯುತ್ತನ್ನು ಸಾವಿರಾರು ವರ್ಷಗಳಿಂದ ಬಳಸುತ್ತಾ ಬರಲಾಗಿದೆ. ಪ್ರಾಚೀನ ಜನರು ಧಾನ್ಯಗಳನ್ನು ಪುಡಿ ಮಾಡಲು ಮತ್ತು ಕೃಷಿಗೆ ಸಹಾಯ ಮಾಡಲು ಜಲಚಕ್ರಗಳನ್ನು ಬಳಸುತ್ತಿದ್ದರು. ಈಗ ಅದನ್ನೇ ತಂತ್ರಜ್ಞಾನದ ಸಹಾಯದಿಂದ ಹೆಚ್ಚು ಶಕ್ತಿಯುತಗೊಳಿಸಲಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯ ಅತಿ ದೊಡ್ಡ ಮೂಲವಾಗಿದೆ. ಜಲವಿದ್ಯುತ್ ವಾಸ್ತವವಾಗಿ ಪ್ರಪಂಚದಲ್ಲಿ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯ ಅತಿ ದೊಡ್ಡ ಮೂಲವಾಗಿದೆ. ಪ್ರಪಂಚದ ಅರ್ಧದಷ್ಟು ನವೀಕರಿಸಬಹುದಾದ ಶಕ್ತಿಯು ನೀರಿನ ಶಕ್ತಿಯಿಂದ ಬರುತ್ತದೆ. ಮಾಲಿನ್ಯರಹಿತ ಜಲವಿದ್ಯುತ್ ಬಗ್ಗೆ ಉತ್ತಮವಾದ ವಿಷಯವೇನೆಂದರೆ ಅದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ. ಕಲ್ಲಿದ್ದಲು ಅಥವಾ ತೈಲಕ್ಕೆ ಹೊರತೆಂಬಂತೆ ಜಲವಿದ್ಯುತ್ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಆದ್ದರಿಂದ ಇದು ನಮ್ಮ ಪರಿಸರಕ್ಕೆ ಉತ್ತಮವಾಗಿದೆ. ನೀರಿನ ಮರುಬಳಕೆ ವಿದ್ಯುತ್ ಉತ್ಪಾದಿಸಲು ಬಳಸುವ ನೀರು ವ್ಯರ್ಥವಾಗುವುದಿಲ್ಲ. ಟರ್ಬೈನ್ಗಳನ್ನು ತಿರುಗಿಸಿದ ನಂತರ ನೀರು ನೈಸರ್ಗಿಕವಾಗಿ ತನ್ನ ಪ್ರಯಾಣವನ್ನು ಹಿಂದಿನಂತೆಯೇ ಮುಂದುವರಿಸುತ್ತದೆ. ಜಲವಿದ್ಯುತ್ ಸ್ಥಾವರಗಳು ನಿಜವಾಗಿಯೂ ಅತ್ಯಂತ ಶಕ್ತಿಶಾಲಿ. ವಿಶ್ವದಲ್ಲೇ ಅತಿ ದೊಡ್ಡದಾದ ಚೀನಾದ ತ್ರೀ ಗಾರ್ಜಸ್ ಅಣೆಕಟ್ಟು 80 ಮಿಲಿಯನ್ ಮನೆಗಳಿಗೆ ಬೇಕಾಗುವಷ್ಟು ವಿದ್ಯುತ್ ಶಕ್ತಿಯನ್ನು ಪೂರೈಸುತ್ತದೆ. ಭವಿಷ್ಯದಲ್ಲಿ ವಿಜ್ಞಾನಿಗಳು ಜಲವಿದ್ಯುತ್ತನ್ನು ಇನ್ನಷ್ಟು ಉತ್ತಮಗೊಳಿಸುವ ಮಾರ್ಗಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಉದಾಹರಣೆಗೆ, ಸಮುದ್ರದ ಅಲೆಗಳು ಮತ್ತು ಉಬ್ಬರುಬಿಳಿತಗಳಿಂದ ವಿದ್ಯುತ್ ಉತ್ಪಾದನೆಗೆ ತಯಾರಿ ನಡೆಸುತ್ತಿದ್ದಾರೆ. ಆದ್ದರಿಂದ ಮುಂದಿನ ಬಾರಿ ನೀವು ಬಲ್ಬ್ ಹೊತ್ತಿಸುವಾಗ ಆ ವಿದ್ಯುತ್ ಶಕ್ತಿಯು ಬರುವ ಮಾರ್ಗವನ್ನು ನೆನಪಿಸಿಕೊಳ್ಳಿ. ಜಲವಿದ್ಯುತ್ತಿನ ಕುರಿತಾದ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂಬಾಲಿಸಿ.